ಅದಕ್ಕೆ ಗಾಡಿಗಳಲ್ಲಿ ಸವಾರಿ ಮಾಡೋರು ಯಾವುದೋ ಥರ ಮುಸ್ಲಿಂ ಡ್ರೈವರ್ಗಳನ್ನ ಯೂಸ್ ಮಾಡಬಾರ್ದು ಹಂಗೇನೊಂದು ಹೇಳಿಕೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಅದನ್ನು ಈ ಸಾರಿಗೆ ಕ್ಷೇತ್ರದಲ್ಲಿ ಸೌಕರ್ಯ ಕೊಡೋದ್ರಲ್ಲಿ ಯಾವತ್ತೇ ಆಗಲಿ ಜಾತಿ ಧರ್ಮ ಭಾಷೆ ಇಂಥ ವಿಷಯಗಳು ಬಂದೇ ಇಲ್ಲ. ಇದು ಹೊಸದಾಗಿ ಇವಾಗ ಸೃಷ್ಟಿಯಾಗುವಂಥದ್ದು. ಇದು ನಮ್ಮ ಉದ್ಯಮದಲ್ಲಿ ಸ್ಕಿಲ್ಡ್ ಆಗಿರುವಂತವರು, ಪ್ರವಾಸೋದ್ಯಮ ಕ್ಷೇತ್ರ ಆಗಿರ್ಬೋದು ಅಥವಾ ಟ್ರೆಡಿಷನಲ್ ಯಾತ್ರಾ ಸ್ಥಳಗಳಿಗೆ ಕರ್ಕೊಂಡು ಹೋಗುವಂತವರಾಗಿರ್ಬೋದು, ಯಾರು ಚಾಲಕರು ಯಾರು ಗೈಡ್ಗಳಿಗೆ ಅದರ ಪರಿಚಯ ಇರುತ್ತೋ ಆ ಚಾಲಕರು ಆ ಗೈಡ್ಗಳು ಆ ಸೇವೆಯನ್ನು ಮಾಡ್ತಾರೆ. ಅದರಲ್ಲಿ ಬಂದ್ಬಿಟ್ಟು ಜಾತಿ ಧರ್ಮ ಇಲ್ಲ. ಇದರಲ್ಲಿ ನೋಡಿ ನಮ್ಮಲ್ಲಿ ಇದರಲ್ಲೇ ವೃತ್ತಿ ಮಾಡಿಕೊಂಡು ಚಾಲಕರಾಗಿ ಮಾಲೀಕರಾಗಿ ಬಂದವರು ಎಷ್ಟೋ ಜನ ಇದ್ದಾರೆ. ಇದರಲ್ಲಿ ನಾವು ಯಾವತ್ತೂ ಧರ್ಮ ಜಾತಿ ಭಾಷೆ ಅಂತ ನಾವು ನೋಡ್ಕೊಳ್ಳಿಲ್ಲ, ಎಲ್ಲರೂ ಸಮಾನವಾಗಿ ಬಂದಿದ್ದೀವಿ. ಇದರಲ್ಲಿ ಹೊಸದಾಗಿ ಇವಾಗ ಇದೆಲ್ಲ ಉಂಟು ಮಾಡುವಂಥದ್ದು, ಇದು ಒಂಥರ ಇಂಡಸ್ಟ್ರಿಯಲ್ಲಿನೇ ಒಂಥರ ಹೊಸದಾಗಿ ಬರುವ ತರ ಮಾಡ್ತಾ ಇದಾರೆ. ಇದರೆಲ್ಲ ಮಾಡಬಾರ್ದು. ದಯಮಾಡಿ ಎಲ್ಲರೂ ಒಂದಾಗಿ ನಾವು ಕೆಲಸ ಮಾಡಬೇಕು. ನಮ್ಮ ಸಂಘಟನೆ ಇದಕ್ಕೆಲ್ಲ ಯಾವುದೇ ಇದಕ್ಕೆ ನಾವು ಪ್ರೋತ್ಸಾಹ ಕೊಡಲ್ಲ. ನಮ್ಮಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ, ಎಲ್ಲಾ ಭಾಷೆಯವರು ಇದ್ದಾರೆ, ಎಲ್ರಿಗೂ ನಾವು ಪ್ರಾಶಸ್ತ್ಯ ಕೊಡ್ತೀವಿ, ಎಲ್ಲರೂ ನಾವು ಜೊತೆಯಾಗಿ ಕೆಲಸ ಮಾಡ್ತೀವಿ. ನಾವು ಇದಕ್ಕೆಲ್ಲ ಪ್ರಾಶಸ್ತ್ಯ ಕೊಡ್ತಾನೆ ಇಲ್ಲ.